ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆ ಏನಿದೆ ಅದು ಈಗಾಗಲೇ ಅಂತಿಮ ಹಂತ ತಲುಪಿದೆ. ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಮತ್ತೆ ಕಸ್ಟಡಿನ ಅಥವಾ ಜೈಲೇ ಗತಿನ ಅನ್ನೋ ಪ್ರಶ್ನೆಗೆ ಉತ್ತರ ಇವತ್ತು ಸಿಗುತ್ತೆ. ಈಗಾಗಲೇ ಕೇಸ್ನ ತನಿಖೆಯನ್ನ ಪೊಲೀಸರು ಬಹುತೇಕವಾಗಿ ನಡೆಸಿದ್ದಾರೆ, ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ. ಇವತ್ತು ಆರೋಪಿಗಳ ಪೊಲೀಸ್ ಕಸ್ಟಡಿ ಅವಧಿ ಅಂತ್ಯ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ 17 ಜನ ಆರೋಪಿಗಳನ್ನ ಇವತ್ತು ಸಂಜೆ 4 ಗಂಟೆಗೆ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಜಡ್ಜ್ ಮುಂದೆ ಆರೋಪಿಗಳನ್ನ ಪೊಲೀಸರು ಹಾಜರುಪಡಿಸ್ತಾರೆ. 24ನೇ ACMM ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಬಹುತೇಕ ನ್ಯಾಯಾಂಗ ಬಂಧನ ಸಾಧ್ಯತೆ ಇದೆ. ಕಳೆದ 10 ದಿನಗಳಿಂದಲೂ ಕೂಡ ದರ್ಶನ್ ಆ್ಯಂಡ್ ಗ್ಯಾಂಗ್ ವಿಚಾರಣೆ ನಡೀತಾ ಇದೆ, ತನಿಖೆಯನ್ನು ನಡೆಸ್ತಾ ಇದ್ದಾರೆ. ನಾನಾ ಆಯಾಮಗಳಲ್ಲಿ ಹೇಳಿಕೆಗಳನ್ನ, ಸಾಕ್ಷ್ಯಗಳನ್ನ ಎಲ್ಲವನ್ನೂ ಕೂಡ ದಾಖಲಿಸಿಕೊಂಡಿದ್ದಾರೆ. 17 ಆರೋಪಿಗಳ ಹೇಳಿಕೆಯನ್ನ ತನಿಖಾ ತಂಡ ಈಗಾಗಲೇ ದಾಖಲಿಸಿಕೊಂಡಿದೆ. ಸ್ವ ಇಚ್ಛಾ ಹೇಳಿಕೆ ದರ್ಶನ್ನಿಂದಲೂ ಕೂಡ ಪಡೆದುಕೊಂಡಿದ್ದಾರೆ. ಸ್ಥಳ ಮಹಜರು ಸೇರಿ ಎಲ್ಲ ಸಾಕ್ಷ್ಯಗಳನ್ನ ಕೂಡ ಈಗಾಗಲೇ ಮಾಡಲಾಗಿದೆ. ಇವತ್ತು 17 ಆರೋಪಿಗಳನ್ನು ಕೂಡ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ಇವತ್ತು ಅವರ ಕಸ್ಟಡಿ ಅವಧಿ ಅಂತ್ಯ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮುಂದೆ ಮತ್ತೆ ಕಸ್ಟಡಿಗೆ ತಗೊಳ್ತಾರಾ ಇಲ್ಲ ನ್ಯಾಯಾಂಗ ಬಂಧನ ಫಿಕ್ಸ ಅನ್ನುವಂತಹ ವಿಚಾರವೂ ಕೂಡ ಗೊತ್ತಾಗಲಿದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಇವತ್ತು ಕಸ್ಟಡಿ ಅವಧಿ ಅಂತ್ಯ ಆಗ್ತಾ ಇದೆ, ಮುಂದೇನು ಮತ್ತೆ ಕಸ್ಟಡಿಗೆ ಪಡೆಯುವಂತ ಸಾಧ್ಯತೆಗಳು ಇದೆಯಾ ಅಥವಾ ನ್ಯಾಯಾಂಗ ಬಂಧನವಾ, ಡೀಟೇಲ್ಸ್ ಏನಿದೆ? ಎಸ್ ಅಶ್ವಿನಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಬಂಧನವಾಗಿರುವಂತಹ 17 ಜನ ಆರೋಪಿಗಳ ಒಂದು ಕಸ್ಟಡಿ ಅವಧಿ ಕೂಡ ಇವತ್ತು ಅಂತ್ಯವಾಗ್ತಾ ಇರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖುದ್ದು ಕಮಿಷನರ್ ಅವರೇ ಹಿರಿಯ ಅಧಿಕಾರಿಗಳ ಜೊತೆ ಒಂದು ಚರ್ಚೆಯನ್ನು ಮಾಡಿರುವಂಥದ್ದು. ಸೊ ಈ ಒಂದು ಪ್ರಕರಣದಲ್ಲಿ ಎಲ್ಲಿವರೆಗೂ ಕೂಡ ತನಿಖೆ ಬಂದಿದೆ, ಎಷ್ಟೆಲ್ಲ ಸಾಕ್ಷಿಗಳನ್ನು ಕೂಡ ಕಲೆ ಹಾಕಲಾಗಿದೆ ಅಂತ ಹೇಳಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಯಾವುದೇ ಒಂದು ಕೊಲೆ ಪ್ರಕರಣ ಅಥವಾ ಸಂಬಂಧಪಟ್ಟಂಥ ಕೃತ್ಯಗಳೇನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ 14 ದಿನಗಳ ಕಾಲ ಒಂದು ಪೊಲೀಸ್ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆಗಳು ಇರುತ್ತೆ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಇಲ್ಲಿವರೆಗೂ ಕೂಡ 10 ದಿನಗಳ ಕಾಲ ಒಂದು ವಿಚಾರಣೆಗೆ ಪಡೆದಿರುವಂಥದ್ದು. ಇವತ್ತು ಕಸ್ಟಡಿ ಅವಧಿ ಅಂತ್ಯ ಆಗ್ತಾ ಇದೆ. ಈಗಾಗಲೇ ಸಾಕಷ್ಟು ಕಡೆ ಹೋಗಿ ಒಂದು ಸ್ಥಳ ಮಾಜರನ್ನು ಮಾಡಿ ಸಾಕಷ್ಟು 118 ಹೆಚ್ಚು ಸಾಕ್ಷಿಗಳನ್ನು ಕೂಡ ಕಲೆ ಹಾಕಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಕೊಟ್ಟಿರುವಂಥ ಹೇಳಿಕೆಗಳಿರಬಹುದು ಮತ್ತು ಅವರು ನಡೆಸಿದಂಥ ಕೃತ್ಯದ ಬಗ್ಗೆ ಎಲ್ಲ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. FSL ವರದಿ ಕೂಡ ಕಳಿಸಿರುವಂಥದ್ದು. ನಿನ್ನೆ ಕೂಡ ಒಂದು DNA ಟೆಸ್ಟ್ಗೆ ಕೂಡ 17 ಜನ ಆರೋಪಿಗಳೇನಿದ್ದಾರೆ ಅವ್ರನ್ನ ಕರೆದುಕೊಂಡು ಹೋಗಿರುವಂಥದ್ದು. ಸೊ ಅವರ ಒಂದು DNA ಟೆಸ್ಟ್ನಲ್ಲಿ ಒಂದು ಸ್ಪಾಟ್ನಲ್ಲಿ ಸಿಕ್ಕಂಥ ರಕ್ತದ ಕಲೆಗಳು ಮತ್ತು ಬಟ್ಟದ ಮೇಲಿದ್ದಂತಹ ಕಲೆಗಳು ಈ ಎಲ್ಲವನ್ನು ಕೂಡ ಮ್ಯಾಚ್ ಮಾಡುವ ಸಂದರ್ಭದಲ್ಲಿ ನಿನ್ನೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಈ ಒಂದು ಟೆಸ್ಟನ್ನು ಕೂಡ ಮಾಡಿರುವಂಥದ್ದು. ತದನಂತರ ಏನಂತ ಹೇಳಿದರೆ ಇವತ್ತಿಗೆ ಅಂತ್ಯ ಆಗ್ತಾ ಇರುವ ನೆಲೆಯಲ್ಲಿ ಒಂದು ವೇಳೆ ಏನಾದರೂ ಇನ್ನೂ ಹೆಚ್ಚಿನ ಒಂದು ಅವಕಾಶ ಇದ್ದರೆ, ಅಂದರೆ ಬೇಕಾದಂಥ ಸಂದರ್ಭದಲ್ಲಿ ಇದ್ದಂಥ ಇದ್ದರೆ ಅವರನ್ನು ವಶಕ್ಕೆ ಪಡೆಯುವ ಸಾಧ್ಯತೆ ಇರುವಂಥದ್ದು. ಒಂದು ವೇಳೆ ಏನಾದರೂ ಈಗ ಕೆಲವು ಆರೋಪಿಗಳನ್ನು ಮಾತ್ರ ಇನ್ನೂ ಒಂದು ತನಿಖೆ ಅವಶ್ಯಕತೆ ಇದೆ, ಹೇಳಿಕೆಗಳನ್ನು ದಾಖಲಿಸಿಕೊಳ್ಬೇಕು ಅನ್ನುವಂಥ ಉದ್ದೇಶ ಏನಾದರೂ ಇದ್ದರೆ ಮತ್ತೆ ಅವರನ್ನು ಪೊಲೀಸ್ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇರುವಂಥದ್ದು. ಒಂದು ವೇಳೆ ಏನಾದರೂ ಈಗ ಸಂಪೂರ್ಣವಾದಂಥ ತನಿಖೆ ಮುಕ್ತಾಯವಾಗಿದ್ದು ಆರೋಪಿಗಳ ಹೇಳಿಕೆಗಳನ್ನು ದಾಖಲಿಸಿಕೊಂಡಿದೆ ಅಂತ ಹೇಳಿ ಗೊತ್ತಾದರೆ, ಸೊ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕೊಡುವ ಸಾಧ್ಯತೆ ಇರುವಂಥದ್ದು ಅಶ್ವಿನಿ. ಸೊ ಪ್ರಮುಖವಾಗಿ A1, A2 ಮತ್ತು A3 ಏನಿದ್ದಾರೆ ಇವರನ್ನು ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಅಂತ ಹೇಳಿ ತಿಳಿದು ಬರ್ತಾ ಇರುವಂಥದ್ದು. ನಿನ್ನೆ ಒಂದಷ್ಟು ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ, ಶೆಡ್ಗೆ ಕರ್ಕೊಂಡು ಹೋಗಿರುವಂಥದ್ದು. ಈ ಎಲ್ಲವನ್ನು ನೋಡ್ತಾ ಹೋದರೆ ಮತ್ತೆ ಈಗ ನ್ಯಾಯಾಂಗ ಬಂಧನಕ್ಕೆ ಬಿಡುವ ಸಾಧ್ಯತೆ ಬಹುತೇಕ ಫಿಕ್ಸ್ ಅಂತ ಕೂಡ ಹೇಳ್ತಾ ಇರುವಂಥದ್ದು ಅಶ್ವಿನಿ. ಓಕೆ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. We'll be right back.